ಜಿಯೋ ಕಂಪ್ನಿಯವರು ಏನೇ ಒಂದು ಲಾಂಚ್ ಮಾಡಿದರೂ ಸ್ಪೆಷಲ್ ಆಗಿರುತ್ತೆ. ಅದೇ ರೀತಿ ಮೊನ್ನೆ ತಾನೇ ಒಂದು ಮೊಬೈಲ್ನ ಲಾಂಚ್ ಮಾಡಿದರು, ಅದೇ ಕಾರ್ಬನ್ ಭಾರತ್ K1 4G ಹ್ಯಾಂಡ್ಸೆಟ್. ಹೌದು, ಇದರಲ್ಲಿ ಈ ರೀತಿ ಆಪ್ಷನ್ಸ್ಗಳು ತುಂಬಾ ಇದ್ದಾವೆ. ಬಟ್ ಆದರೆ ಮೊದಲಿನ ಜಿಯೋ ಫೋನ್ನ ಕಂಪೇರ್ ಮಾಡಿದರೆ ಇದು ಚೆನ್ನಾಗಿದೆಯಾ ಅಥವಾ ಮುಂಚೆ ಫೋನ್ ಚೆನ್ನಾಗಿದೆಯಾ ಅಂತ ನೋಡಿ. ಇದರಲ್ಲಿ ಜಿಯೋ ಸಿನಿಮಾ ಇದೆ, ಜಿಯೋ ಸಾವನ್ ಇದೆ, HD ವಾಯ್ಸ್ ಕಾಲಿಂಗ್ ಇದೆ, 4.5 cm ಡಿಸ್ಪ್ಲೇ ಇದೆ, ವಿಡಿಯೋ ಪ್ಲೇಯರ್ ರೆಕಾರ್ಡಿಂಗ್, ರಿಯಲ್ ಕ್ಯಾಮ್ರಾ, ಆಮೇಲೆ ವೈರ್ಲೆಸ್ FM, ಬ್ಯಾಟ್ರಿ ಬ್ಯಾಕಪ್, ಬ್ಯಾಟ್ರಿ 100mAh, SD ಕಾರ್ಡ್, LED ಟಾರ್ಚ್ ಈ ರೀತಿ ಇದೆ. ನೋಡಿ ಮೊಬೈಲ್ ಯಾವ ರೀತಿ ಇದೆ ಅಂತ ನೋಡೋಣ. ಮುಂಚೆ ಬಂದಿರುವಂತಹ ಫೋನ್ನ ಕಂಪೇರ್ ಮಾಡಿದರೆ ಇದು ತುಂಬ ವೇಟ್ಲೆಸ್ ಆಗಿದೆ. ನೋಡಿ ಕ್ಯಾಮ್ರಾ ಇದೆ, ನೋಡೋಕ್ಕೆ ತುಂಬಾ ಸ್ಟೈಲಿಶ್ ಆಗಿದೆ, ಚೆನ್ನಾಗಿದೆ. ಬಟ್ ಆದರೆ ಒಂದೇ ಒಂದು ಮಾತಲ್ಲಿ ಹೇಳೋದೇ ಆದರೆ, ನನಗೆ ಮುಂಚೆ ಜಿಯೋ ಫೋನ್ ಬಿಟ್ಟಿದ್ರಲ್ಲ ಆ ಫೋನ್ನ ಕಂಪೇರ್ ಮಾಡಿದರೆ ಇದು ಯಾವ ಲೆಕ್ಕಕ್ಕೆ ಇಲ್ಲ. ಇದು ಒಂಥರ ಬೇಸಿಕ್ ಹ್ಯಾಂಡ್ಸೆಟ್ ಥರ ಇದೆ. ಇದರಲ್ಲಿ ಫೇಸ್ಬುಕ್ ಇಲ್ಲ, ವಾಟ್ಸಪ್ ಇಲ್ಲ, ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ ಇದರಲ್ಲಿ ಯೂಟ್ಯೂಬೇ ಇಲ್ಲ ರೀ. ಯೂಟ್ಯೂಬೇ ಇಲ್ಲ ಅಂತಂದರೆ ಇನ್ನು ಯಾವ ರೀತಿ ಇದಕ್ಕೆ 4G ಹ್ಯಾಂಡ್ಸೆಟ್ ಅಂತ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಇದರಲ್ಲಿ ಕೀಪ್ಯಾಡ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮೇನ್ ಆಪ್ಷನ್ ಏನಪ್ಪ ಅಂತಂದರೆ ಸುಮ್ಮನೆ ಫೋನ್ ಎತ್ತಿ ಮಾತಾಡೋಕ್ಕೆ ಓಕೆ ಅಂತ ಅನಿಸುತ್ತೆ. ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಜಿಯೋ ಸಿನಿಮಾ ಅಂತ ಕೊಟ್ಟಿದ್ದಾನೆ, ಅದರಲ್ಲಿ ನೀವು ಬೇಕಾದರೆ ನೋಡ್ಬೋದು. ಅದು ಕೊಟ್ಟಿದ್ದು ಮಾತ್ರ ನೋಡಬೇಕಾಗುತ್ತೆ, ಅದು ಬಿಟ್ಟರೆ ಇನ್ನು ಏನು ನೋಡೋಕ್ಕಾಗೋದಿಲ್ಲ. ಇದು ನೋಡಿರಿ, ಇದು ಗೂಗಲ್ ಓಪನ್ ಮಾಡ್ತಾ ಇದ್ದೀನಿ. ಇದು ಇಷ್ಟರ ಮಟ್ಟಿಗೆ ಸ್ಲೋ ಇತ್ತಂದರೆ ಯಾವಾಗ ಓಪನ್ ಆಗುತ್ತೆ. ಇದು ಜಿಯೋ ಸಿನಿಮಾ, ಇದರಲ್ಲಿ ನಿಮಗೆ ಎಲ್ಲ ಕನ್ನಡ ಎಲ್ಲ ಪ್ರತಿಯೊಂದು ಚಾನಲ್ಗಳಿದ್ದಾವೆ. ಚಾನಲ್ ಅಂತಂದರೆ ಅದು ಯಾವ ಪ್ಲೇ ಮಾಡಿದರೆ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಒಂದೇ ಒಂದು ಮಾತಲ್ಲಿ ಹೇಳೋದೆ ಆತಂದರೆ ಮುಂಚೆ ಇರುವಂತಹ ಜಿಯೋ ಫೋನಿಗೆ ಕಂಪೇರ್ ಮಾಡಿದರೆ ಇದು ತುಂಬಾ ಹೇಳೋಂಥ ವಿಷಯನೇ ಅಲ್ಲ ಅಂತ ಹೇಳ್ಬೋದು. ನೀವು ಬೇಸಿಕ್ ಸೆಟ್ ಥರ ಬೇಕು ಅಂತಂದರೆ ಈ ಒಂದು ಜಿಯೋ ಫೋನ್ನ ತೊಗೋಬೋದು. ಬಟ್ ಆದರೆ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ 4G ಹ್ಯಾಂಡ್ಸೆಟ್ ಅಂತಂದ ತಕ್ಷಣ ಯಾವ ರೇಂಜಿಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಇದು ನೋಡಿ, ಇದು ಕ್ಯಾಮ್ರಾ ಓಪನ್ ಮಾಡಿದ್ದೀನಿ. ಕ್ಯಾಮ್ರಾ ಅಂತೂ ಓಕೆ ಪರವಾಗಿಲ್ಲ, ಇದರಲ್ಲಿ ಕ್ಯಾಮ್ರಾ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಯಾಕಂತಂತಂದರೆ 0.3 MP ಕ್ಯಾಮ್ರಾ ಇದೆ. ಬಟ್ ನನ್ನ ಹೇಳೋ ಪ್ರಕಾರ ಏನಪ್ಪ ಅಂತಂದರೆ ಮುಂಚೆ ಬಂದಿರುವಂತಹ ಜಿಯೋ ಫೋನಿಗೆ ಈ ಫೋನಿಗೆ ತುಂಬಾ ವೇಸ್ಟ್ ಆಗಿ ಇದೆ ಅಂತ ಹೇಳ್ಬೋದು. ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ದೀನಿ, ಓಕೆನಾ? ನೀವು ತೊಗೋಬೇಕಾದ್ರೆ ಆಲೋಚನೆ ಮಾಡಿ ತೊಗೊಳ್ಳಿ. ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ಜಿಯೋ ಸಿನಿಮಾದಲ್ಲಿ ಹೋಗಿ ಏನಾದರೂ ವಿಡಿಯೋ ಪ್ಲೇ ಮಾಡಿದರೆ ಸೌಂಡ್ ಕ್ವಾಲಿಟಿ ಮಾತ್ರ ಹೈಲೈಟ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಸೌಂಡ್ ಕ್ವಾಲಿಟಿ ತುಂಬಾ ಕ್ಲಿಯರ್ ಆಗಿದೆ, ಎಷ್ಟೇ ಕ್ರೌಡ್ ಇದ್ರೂ ನಿಮಗೆ ಸೌಂಡ್ ಕೇಳಿಸುತ್ತೆ, ಅದೊಂದು ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು.